ಓಂ ಶಾಂತಿ ಮುರುಳಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ನೀವೀಗ ಜ್ಞಾನಯಜ್ಞದಲ್ಲಿ ಕುಳಿತಿದ್ದೀರಾ ರುದ್ರ ಬಾಬಾ ನಿಮಗೆ ಯಾವ ಜ್ಞಾನವನ್ನು ಹೇಳುತ್ತಿದ್ದಾರೋ ಅದನ್ನು ನೀವು ಕೇಳಿ ಅನ್ಯರಿಗೆ ಅವಶ್ಯವಾಗಿ ಹೇಳಬೇಕಾಗಿದೆ ಪರಮಾತ್ಮ ತಂದೆ ಈ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಜ್ಞಾನ ಯಜ್ಞದ ಮೂಲಕ ಸರ್ವ ಆತ್ಮರನ್ನೂ ಪಾವನ ಮಾಡಿ ಸ್ವರ್ಗವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಆ ತಂದೆ ಬಂದಿದ್ದಾರೆ ಈ ಜ್ಞಾನ ಯಜ್ಞದಲ್ಲಿ ಸ್ವಯಂ ಪರಮಾತ್ಮ ತಂದೆ ನಿರಂತರ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ಶಿವತಂದೆಯ ಈ ರುದ್ರ ಜ್ಞಾನ ಯಜ್ಞದಲ್ಲಿ ನಾವು ಕುಳಿತು ಶಿವತಂದೆಯ ಮೂಲಕ ಯಾವ ಜ್ಞಾನದ ಮಾತನ್ನು ಕೇಳುತ್ತೇವೋ ಕೇಳಿದ ನಂತರ ಅದನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಕೂಡ ನಾವು ಆ ಜ್ಞಾನದ ಮಾತಿನ ಬಗ್ಗೆ ತಿಳಿಸಬೇಕಾಗಿದೆ ಕೇಳಿದ ಜ್ಞಾನವನ್ನು ಬರೀ ಕೇಳಿ ಮರೆತು ಬಿಡಬಾರದು ಕೇಳಿದ ಜ್ಞಾನವನ್ನು ಕೇವಲ ಸ್ವಯಂ ಅಷ್ಟೇ ಧಾರಣೆ ಮಾಡಿಕೊಂಡು ಸುಮ್ಮನಾಗಬಾರದು ನಾವು ಕೇಳಿದಂತಹ ಜ್ಞಾನವನ್ನು ಅನ್ಯರಿಗೂ ಕೂಡ ತಿಳಿಸಬೇಕಾಗಿದೆ ಇಂದಿನ ಪ್ರಶ್ನೆ ಆಗಿದೆ ತಂದೆ ಯಜ್ಞವನ್ನು ರಚನೆ ಮಾಡಿದ್ದಾರೆ ಮನುಷ್ಯರೂ ಕೂಡ ಯಜ್ಞವನ್ನು ರಚಿಸುತ್ತಾರೆ ತಂದೆ ಯಜ್ಞ ರಚನೆ ಮಾಡುವುದಕ್ಕೂ ಮನುಷ್ಯರು ಯಜ್ಞವನ್ನು ರಚನೆ ಮಾಡುವುದಕ್ಕೂ ಅಂತರ ಏನು ಯಾವ ಮುಖ್ಯ ಅಂತರ ತಂದೆಯ ಯಜ್ಞದಲ್ಲಿ ಮತ್ತು ಮನುಷ್ಯರ ಯಜ್ಞದಲ್ಲಿ ಇದೆ ಉತ್ತರ ಮನುಷ್ಯರು ಯಜ್ಞವನ್ನು ರಚಿಸುತ್ತಾರೆ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಮನೆಯ ಶಾಂತಿಗೋಸ್ಕರ ಯಜ್ಞ ಮಾಡುತ್ತಾರೆ ಅನೇಕ ಸಮಸ್ಯೆಗಳಿಂದ ಮುಕ್ತಾಗಿ ವಾತಾವರಣವನ್ನು ಶಾಂತ ಮಾಡುವುದಕ್ಕೋಸ್ಕರ ಜಗತ್ತಿನಲ್ಲಿ ಮನುಷ್ಯರು ಯಜ್ಞವನ್ನು ರಚಿಸುತ್ತಾರೆ ಇನ್ನು ಅನೇಕ ವ್ಯಕ್ತಿಗಳು ವಿನಾಶ ಆಗಬಾರದು ಎಂದು ಯಜ್ಞವನ್ನು ರಚಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಈ ರುದ್ರ ಜ್ಞಾನ ಯಜ್ಞವನ್ನು ಇಲ್ಲಿ ರಚನೆ ಮಾಡಿರುವುದೇ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುವುದಕ್ಕೋಸ್ಕರ ಈಗ ಪರಮಾತ್ಮ ತಂದೆ ರಚಿಸಿರುವಂತಹ ಈ ರುದ್ರ ಜ್ಞಾನ ಯಜ್ಞದ ಮೂಲಕ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗುತ್ತದೆ ಮತ್ತು ಭಾರತ ಸ್ವರ್ಗ ಆಗಿಬಿಡುತ್ತದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ಸತ್ಯುಗವನ್ನು ಪುನರ್ ನಿರ್ಮಾಣ ಮಾಡುವುದಕ್ಕೋಸ್ಕರ ಕಲಿಯುಗದ ವಿನಾಶವನ್ನು ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಈಗ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ತಂದೆ ಈ ರುದ್ರಜ್ಞಾನ ಯಜ್ಞದಿಂದ ನಿಮ್ಮನ್ನು ನರನಿಂದ ನಾರಾಯಣ ಅಂದರೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ರಚಿಸಿರುವ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಯಾರು ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತಾರೋ ಅವರು ಮನುಷ್ಯರಿಂದ ದೇವತೆ ಆಗಿಬಿಡುತ್ತಾರೆ ಈ ಜ್ಞಾನ ಯಜ್ಞದಿಂದ ನಾವು ನರನಿಂದ ನಾರಾಯಣ ಆಗಬಹುದು ಅಂದರೆ ನಾರಾಯಣನಲ್ಲಿರುವ ಸರ್ವ ಗುಣವನ್ನು ಈ ಜ್ಞಾನದ ಮೂಲಕ ಧಾರಣೆ ಮಾಡಿಕೊಂಡು ನಾರಾಯಣ ಆಗಬಹುದು ಮನುಷ್ಯರಿಂದ ದೇವತೆ ಆಗಬಹುದು ಜ್ಞಾನವನ್ನು ಧಾರಣೆ ಮಾಡಿಕೊಂಡರೆ ನಾವು ಮನುಷ್ಯರಿಂದ ದೇವತೆ ಆಗಿಬಿಡುತ್ತೇವೆ ಈ ಯಜ್ಞದಲ್ಲಿ ನಮಗೆ ಸರ್ವ ಪ್ರಾಪ್ತಿಗಳೂ ಸಿಗುತ್ತದೆ ಈ ಯಜ್ಞದಿಂದ ನಾವು ದೇವತೆ ಆಗಿಬಿಡುತ್ತೇವೆ ಆದರೆ ಆ ಯಜ್ಞದಿಂದ ಯಾವ ಪ್ರಾಪ್ತಿಯೂ ಆಗುವುದಿಲ್ಲ ಪರಮಾತ್ಮ ತಂದೆ ರಚಿಸಿರುವ ಈ ಯಜ್ಞದಿಂದ ನಾವು ಸರ್ವ ಪ್ರಾಪ್ತಿಯಿಂದ ಸಂಪನ್ನರಾಗುತ್ತೇವೆ ಸ್ವರ್ಗಕ್ಕೆ ಹೋಗುತ್ತೇವೆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಆದರೆ ಜಗತ್ತಿನ ಯಜ್ಞದಿಂದ ಯಾವ ಪ್ರಾಪ್ತಿಯೂ ಆಗುವುದಿಲ್ಲ ಅಂದರೆ ಅಲ್ಲಿ ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಶಾಂತಿ ಸಿಗುತ್ತದೆ ಅಷ್ಟೇ ಇನ್ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಇಂದಿನ ದಿನ ಧಾರಣೆಗೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆಗೆ ಅರ್ಪಣೆ ಆಗುವುದರ ಜೊತೆ ಜೊತೆಗೆ ನಿಮ್ಮ ಬುದ್ಧಿಯನ್ನು ವಿಶಾಲ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಈಗ ನಾವು ತನು ಮನ ಧನ ಸಹಿತವಾಗಿ ಪರಮಾತ್ಮನ ಮುಂದೆ ಸಂಪೂರ್ಣ ಸಮರ್ಪಣೆ ಆಗಬೇಕು ಒಂದು ವೇಳೆ ನಾವು ಪರಮಾತ್ಮನ ಮುಂದೆ ಸಂಪೂರ್ಣ ಅರ್ಪಣೆ ಆಗದಿದ್ದರೆ ನಾವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಈಗ ಆ ತಂದೆಯ ಮುಂದೆ ಸಂಪೂರ್ಣ ಸಮರ್ಪಣೆ ಆಗಬೇಕು ಬುದ್ಧಿಯಿಂದ ಪರಮಾತ್ಮನ ಮುಂದೆ ಸಮರ್ಪಣೆ ಆಗುವುದರ ಜೊತೆ ಜೊತೆಗೆ ಬುದ್ಧಿಯನ್ನು ಕೂಡ ಬಹಳಷ್ಟು ವಿಶಾಲ ಮಾಡಿಕೊಳ್ಳಬೇಕು ಯಾವಾಗ ನಮ್ಮ ಬುದ್ಧಿ ವಿಶಾಲ ಬುದ್ಧಿಯಾಗುತ್ತದೆ ಆಗ ನಾವು ಅನೇಕರಿಗೆ ಜ್ಞಾನವನ್ನು ದಾನವಾಗಿ ನೀಡಬಹುದು ವಿಶಾಲ ಬುದ್ಧಿಯಾದಾಗ ಅನೇಕರನ್ನು ಕ್ಷಮಿಸಬಹುದು ಶುಭ ಭಾವನೆ ಶುಭ ಕಾಮನೆ ಇಟ್ಟುಕೊಳ್ಳಬಹುದು ಅದಕ್ಕೋಸ್ಕರ ಬುದ್ಧಿಯನ್ನು ವಿಶಾಲ ಮಾಡಿಕೊಳ್ಳಬೇಕು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸಬೇಕು ಈಗ ಪರಮಾತ್ಮ ತಂದೆ ಏನು ಶ್ರೇಷ್ಠ ಜ್ಞಾನವನ್ನು ನಮಗೆ ನೀಡಿದ್ದಾರೋ ಆ ಜ್ಞಾನವನ್ನು ಕೇವಲ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬಾರದು ಕೇವಲ ಜ್ಞಾನವನ್ನು ಕೇಳಿ ಸುಮ್ಮನೆ ಇರಬಾರದು ಕೇಳಿದಂತಹ ಜ್ಞಾನವನ್ನು ಸ್ವಯಂನಲ್ಲಿ ಅಳವಡಿಸಿಕೊಳ್ಳಬೇಕು ಜ್ಞಾನದ ವಿಚಾರ ಮಾಡಿ ಮಂಥನ ಮಾಡಿ ಜ್ಞಾನ ರತ್ನಗಳನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ಜ್ಞಾನ ರತ್ನವನ್ನು ಧಾರಣೆ ಮಾಡಿಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ನಾವು ನಿರಹಂಕಾರಿ ಆಗಬೇಕು ನಮ್ಮ ಜೀವನದಲ್ಲಿ ನಮಗೆ ಸ್ವಲ್ಪವೂ ಅಹಂಕಾರ ಇರಬಾರದು ಇಂದಿನ ಜಗತ್ತಿನಲ್ಲಿರುವ ಎಲ್ಲ ಆತ್ಮರಿಗೂ ಅನೇಕ ಪ್ರಕಾರದ ಅಭಿಮಾನ ಇದೆ ನಾನು ಇಷ್ಟು ದೊಡ್ಡ ಪೊಸಿಷನ್ ಇದ್ದೇನೆ ನಾನು ಇಷ್ಟು ಬುದ್ಧಿವಂತ ನಾನು ಇಷ್ಟು ಸುಂದರ ಇದ್ದೇನೆ ಈ ರೀತಿ ಅನೇಕ ಮಾತುಗಳ ಅಭಿಮಾನದಲ್ಲಿ ಇಂದು ವ್ಯಕ್ತಿಗಳಿದ್ದಾರೆ ಆದರೆ ಪರಮಾತ್ಮ ತಂದೆ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಆಗಿದ್ದರೂ ಕೂಡ ಪತಿತ ಪಾವನ ಆಗಿದ್ದರೂ ಕೂಡ ಪರಮಾತ್ಮ ಸ್ವಯಂ ನಿರಹಂಕಾರಿಯಾಗಿದ್ದಾರೆ ಅವರಿಗೆ ನಾನು ಜ್ಞಾನದ ಸಾಗರ ಪತಿತ ಪಾವನ ಗುಣಗಳ ಭಂಡಾರ ದಾತ ಅನ್ನುವ ಯಾವ ಮಾತಿನ ಅಭಿಮಾನವೂ ಇಲ್ಲ ಪರಮಾತ್ಮ ಎಲ್ಲವನ್ನೂ ನೀಡುತ್ತಿದ್ದರೂ ಸ್ವಯಂ ನಿರಹಂಕಾರಿಯಾಗಿದ್ದಾರೆ ಅದೇ ರೀತಿ ಪರಮಾತ್ಮನ ಮಕ್ಕಳಾದ ನಾವೂ ಕೂಡ ನಿರಹಂಕಾರಿ ಆಗಿರಬೇಕು ಅಂದರೆ ನಮ್ಮ ಜೀವನದಲ್ಲಿ ಯಾವ ಪ್ರಕಾರದ ಅಹಂಕಾರವೂ ಇರಬಾರದು ಏಕೆಂದರೆ ಈ ಜಗತ್ತಿನಲ್ಲಿ ಯಾವ ಯಾವ ಮಾತಿನ ಅಭಿಮಾನ ನಮಗಿದೆಯೋ ಅದೆಲ್ಲವೂ ಕೂಡ ಅಸತ್ಯ ಅಭಿಮಾನ ಆಗಿದೆ ಈಗ ನಾವು ಸುಂದರ ಇದ್ದೇವೆ ಎಂದು ದೇಹದ ಅಭಿಮಾನದಲ್ಲಿ ಬರಲು ಈ ದೇಹ ಇಂದಲ್ಲ ನಾಳೆ ನಾಶ ಆಗುತ್ತದೆ ನಾವು ದೇಹವೇ ಅಲ್ಲ ಅಂದ ಮೇಲೆ ದೇಹದ ಅಭಿಮಾನಕ್ಕೆ ನಾವು ವಶ ಆಗಬಾರದು ಹಾಗೆ ದೇಹದ ಜಗತ್ತಿನ ಪದಾರ್ಥಗಳು ಕೂಡ ನನ್ನದ್ದಲ್ಲ ಏಕೆಂದರೆ ನಾವು ಬರುವಾಗಲೂ ಏನನ್ನೂ ತೆಗೆದುಕೊಂಡು ಬಂದಿಲ್ಲ ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ ಇಲ್ಲಿರುವ ಯಾವ ವಸ್ತುವು ನನ್ನದಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ನನ್ನದು ನನ್ನದು ಅನ್ನುವ ಅಭಿಮಾನದಿಂದ ಮುಕ್ತ ಆಗಬೇಕು ಇನ್ನು ಜಗತ್ತಿನ ವ್ಯಕ್ತಿಗಳ ಅಭಿಮಾನದಲ್ಲೂ ಇರಬಾರದು ಇವರು ನನ್ನವರು ಅನ್ನುವ ಅಭಿಮಾನವೂ ಬೇಡ ಏಕೆಂದರೆ ಎಲ್ಲರೂ ಇಂದಲ್ಲ ನಾಳೆ ಸಾಯಲೇಬೇಕು ಜಗತ್ತೇ ಅಂತ್ಯ ಆಗಬೇಕು ಅಂದ ಮೇಲೆ ಇಲ್ಲಿ ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಅಂದ ಮೇಲೆ ಯಾವ ವಸ್ತುವಿನ ಅಭಿಮಾನವೂ ನಮಗೆ ಇರಬಾರದು ಅಹಂಕಾರವನ್ನು ಬಿಟ್ಟು ತಂದೆಯನ್ನು ಅತಿ ಪ್ರೀತಿಯಿಂದ ನೆನಪು ಮಾಡಬೇಕು ಮತ್ತು ತಂದೆಯ ಬಗ್ಗೆ ಬಹಳಷ್ಟು ಗೌರವ ಇಟ್ಟುಕೊಳ್ಳಬೇಕು ನಮ್ಮ ಜೀವನದಲ್ಲಿರುವ ಸರ್ವ ಅಹಂಕಾರವನ್ನು ನಾವು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮನ ಬಗ್ಗೆ ನಾವು ಅತಿ ಹೆಚ್ಚು ಪ್ರೀತಿಯನ್ನು ಇಟ್ಟುಕೊಂಡಾಗ ಆ ಪ್ರೀತಿಯ ಸಾಗರನಿಂದ ನಮಗೂ ಕೂಡ ಅಪಾರ ಪ್ರೀತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮನ ಪ್ರೀತಿಯಲ್ಲಿ ನಾವು ತಲ್ಲೀನರಾದಾಗ ನಮ್ಮ ಜೀವನದ ಸರ್ವ ದುಃಖದಿಂದ ನಾವು ಮುಕ್ತ ಆಗುತ್ತೇವೆ ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನ ಆಗುವುದನ್ನು ಬಿಟ್ಟು ವ್ಯಕ್ತಿಗಳಿಂದ ಪ್ರೀತಿಯನ್ನು ನಾವು ಬಯಸಿದರೆ ವ್ಯಕ್ತಿಗಳನ್ನು ನಾವು ಪ್ರೀತಿಸಿದರೆ ನಮಗೆ ಅಲ್ಲಿ ದುಃಖ ಮಾತ್ರ ಪ್ರಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ನಾವು ತಲ್ಲೀನರಾಗಿರಬೇಕು ಪರಮಾತ್ಮ ತಂದೆಗೆ ಬಹಳಷ್ಟು ಗೌರವವನ್ನು ಕೊಡಬೇಕು ಎಂದೂ ಪರಮಾತ್ಮನಿಗೆ ಅಗೌರವವನ್ನು ತೋರಿಸಬಾರದು ತಂದೆಯ ನಿಂದನೆ ಆಗುವಂತಹ ಯಾವ ಕರ್ತವ್ಯವನ್ನು ನಾವು ಮಾಡಬಾರದು ಎಂದೂ ದೇಹಾಭಿಮಾನದಲ್ಲಿ ಬರಬಾರದು ದೇಹಾಭಿಮಾನದಲ್ಲಿ ಬಂದಾಗ ತಂದೆಗೆ ಅಗೌರವ ತೋರಿಸುತ್ತೇವೆ ಅದಕ್ಕೋಸ್ಕರ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಆಗಬೇಕು ಇಂದಿನ ವರದಾನ ಆಗಿದೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ತಿಳುವಳಿಕೆ ಉಳ್ಳಂತಹ ಜ್ಞಾನಿ ಆತ್ಮರಾಗಿ ಈ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ತಿಳುವಳಿಕೆ ಉಳ್ಳಂತಹ ಜ್ಞಾನಿ ಆತ್ಮರಾಗಬೇಕು ಯಾರು ಮೊದಲು ಯೋಚಿಸಿ ನಂತರ ಕರ್ಮವನ್ನು ಮಾಡುತ್ತಾರೋ ಅವರೇ ಜ್ಞಾನಿಗಳು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಇಂದು ವರ್ತಮಾನ ಜಗತ್ತಿನಲ್ಲಿ ಜನ ಮೊದಲು ಕರ್ಮ ಮಾಡಿ ನಂತರ ನಾನೇಕೆ ಇಂತಹ ಕರ್ಮ ಮಾಡಿದೆ ಈ ಕರ್ಮದಿಂದ ನನಗೆ ಬಹಳ ನಷ್ಟ ಆಯಿತು ಎಂದು ಚಿಂತೆ ಮಾಡುತ್ತಾರೆ ಮೊದಲು ಕರ್ಮ ಮಾಡಿ ನಂತರ ಕರ್ಮದ ಬಗ್ಗೆ ಯೋಚಿಸಿದರೆ ಏನೂ ಫಲ ಸಿಗುವುದಿಲ್ಲ ಅವರಿಗೆ ಅಜ್ಞಾನಿಗಳು ಎಂದು ಕರೆಯಲಾಗುತ್ತದೆ ಯಾರು ಮೊದಲು ಕರ್ಮದ ಬಗ್ಗೆ ಚೆನ್ನಾಗಿ ಯೋಚಿಸಿ ನಂತರ ಕರ್ಮ ಮಾಡುತ್ತಾರೋ ಅವರು ತಿಳುವಳಿಕೆ ಉಳ್ಳಂತಹ ಆತ್ಮರು ಜ್ಞಾನಿಗಳಾಗಿದ್ದಾರೆ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಊಟವನ್ನು ಕೊಡುವುದಕ್ಕಿಂತ ಮೊದಲು ಭೋಜನವನ್ನು ಅವರಿಗೆ ಸ್ವೀಕಾರ ಮಾಡಿಸುವುದಕ್ಕಿಂತ ಮೊದಲು ಆ ಭೋಜನವನ್ನು ಅವರ ಹಿಂದಿರುವಂತಹ ಅವರ ಸೇವಕರು ಚೆಕ್ ಮಾಡುತ್ತಾರೆ ನಂತರ ಆ ದೊಡ್ಡ ವ್ಯಕ್ತಿಗಳಿಗೆ ಭೋಜನವನ್ನು ಕೊಡುತ್ತಾರೆ ಏಕೆಂದರೆ ಆ ಭೋಜನದಲ್ಲಿ ಎಲ್ಲೂ ಏನೂ ಮಿಕ್ಸ್ ಆಗಿಲ್ಲ ತಾನೆ ಎಂದು ಮೊದಲು ಅವರ ಸೇವಕರು ಹೇಗೆ ಚೆಕ್ ಮಾಡುತ್ತಾರೆ ನಂತರ ದೊಡ್ಡ ವ್ಯಕ್ತಿಗಳು ಆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೋ ಅದೇ ರೀತಿ ಸಂಕಲ್ಪ ಅನ್ನುವಂಥದ್ದು ಬುದ್ಧಿಯ ಭೋಜನ ಆಗಿದೆ ಹೇಗೆ ದೊಡ್ಡ ವ್ಯಕ್ತಿಗಳು ಆಹಾರವನ್ನು ಚೆಕ್ ಮಾಡಿ ನಂತರ ಸ್ವೀಕಾರ ಮಾಡುತ್ತಾರೋ ಹಾಗೆ ಸಂಕಲ್ಪವು ಬುದ್ಧಿಗೆ ಭೋಜನ ಆಗಿರುವ ಕಾರಣ ನಾವು ಕೂಡ ಒಂದೊಂದು ಸಂಕಲ್ಪವನ್ನು ಸ್ವೀಕಾರ ಮಾಡುವಾಗ ಸಂಕಲ್ಪವನ್ನು ಚೆಕ್ ಮಾಡಬೇಕು ಒಂದೊಂದು ಸಂಕಲ್ಪವನ್ನು ಚೆಕ್ ಮಾಡಿ ನಂತರ ಕಾರ್ಯ ಮಾಡಬೇಕು ಏನಾದರೂ ಮಾಡಬೇಕು ಎನ್ನುವ ವಿಚಾರ ನಮಗೆ ಬಂದ ತಕ್ಷಣ ತಕ್ಷಣ ನಾವು ಕಾರ್ಯರೂಪದಲ್ಲಿ ತರಬಾರದು ಮೊದಲು ಈ ಕಾರ್ಯ ಮಾಡುವುದರಿಂದ ಏನು ಲಾಭ ಆಗುತ್ತದೆ ಈ ಕಾರ್ಯ ಮಾಡಿದರೆ ಎಷ್ಟು ನಷ್ಟ ಆಗುತ್ತದೆ ಎಂದು ಚೆನ್ನಾಗಿ ಯೋಚಿಸಿ ಕಾರ್ಯದ ಪರಿಣಾಮದ ಬಗ್ಗೆ ಅರ್ಥ ಮಾಡಿಕೊಂಡು ನಂತರ ಕರ್ಮವನ್ನು ಮಾಡಬೇಕು ಚೆಕ್ ಮಾಡದೆ ಕೇವಲ ಕರ್ಮ ಮಾಡಿಬಿಟ್ಟರೆ ನಾವು ಕರ್ಮ ಮಾಡಿದ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅದಕ್ಕೋಸ್ಕರ ಒಂದೊಂದು ಸಂಕಲ್ಪವನ್ನು ಮೊದಲು ಯಥಾರ್ಥವಾಗಿ ಚೆಕ್ ಮಾಡಿ ನಂತರ ಕಾರ್ಯದಲ್ಲಿ ತರಬೇಕು ಸಂಕಲ್ಪವನ್ನು ಚೆಕ್ ಮಾಡಿ ನಂತರ ವಾಣಿಯಲ್ಲಿ ಬರಬೇಕು ಈಗ ಎಷ್ಟೋ ಬಾರಿ ನಾವು ಶಬ್ದದಲ್ಲಿ ಬರುತ್ತೇವೆ ಮಾತನಾಡುತ್ತೇವೆ ಮಾತನಾಡಿದಾಗ ನಮ್ಮ ಮಾತಿನಿಂದ ಬೇರೆಯವರಿಗೆ ದುಃಖದ ಅನುಭವ ಆದಾಗ ನಾವು ಹೇಳುತ್ತೇವೆ ನನಗೆ ಈ ರೀತಿ ಮಾತನಾಡಬೇಕು ಎನ್ನುವ ಭಾವನೆ ಇರಲಿಲ್ಲ ಆಟೋಮೆಟಿಕ್ ಆಗಿ ನನ್ನ ಬಾಯಿಂದ ಅಂತಹ ಶಬ್ದ ಬಂದು ಬಿಟ್ಟಿತ್ತು ನೀವು ತಪ್ಪು ತಿಳಿದುಕೊಳ್ಳಬೇಡಿ ಎಂದು ಅಂದರೆ ನಾವು ಮಾತನಾಡುವುದಕ್ಕಿಂತ ಮೊದಲು ನಮ್ಮ ಸಂಕಲ್ಪವನ್ನು ಚೆಕ್ ಮಾಡಿಕೊಂಡಿಲ್ಲ ಎಂದು ಅರ್ಥ ಆದ್ದರಿಂದ ಅನ್ಯರಿಗೆ ದುಃಖ ಕೊಡುವ ಶಬ್ದವನ್ನು ಮಾತನಾಡಬಾರದು ಅದಕ್ಕೋಸ್ಕರ ಶಬ್ದದಲ್ಲಿ ಬರುವುದಕ್ಕಿಂತ ಮೊದಲೇ ನಾವು ಮಾತನಾಡುತ್ತಿರುವ ಮಾತು ಸರಿಯೋ ತಪ್ಪೋ ಎಂದು ಸಂಕಲ್ಪದಲ್ಲೇ ನಾವು ಚೆಕ್ ಮಾಡಿಕೊಳ್ಳಬೇಕು ನಂತರ ಕರ್ಮವನ್ನು ಮಾಡಬೇಕು ಕರ್ಮ ಮಾಡುವುದಕ್ಕಿಂತ ಮೊದಲು ಯೋಚಿಸಿ ನಂತರ ಕಾರ್ಯ ಮಾಡಿದಾಗ ನಮ್ಮ ಕಾರ್ಯ ಶಕ್ತಿಶಾಲಿ ಕಾರ್ಯ ಆಗ್ತದೆ ಸಮರ್ಥ ಕಾರ್ಯವಾಗಿ ಪರಿವರ್ತನೆ ಆಗ್ತದೆ ಎಲ್ಲಿ ಸಮರ್ಥತೆ ಇದೆಯೋ ಅಲ್ಲಿ ಸಂಪಾದನೆ ಇದೆ ಯಾವಾಗ ನಾವು ಒಂದೊಂದು ಸಂಕಲ್ಪವನ್ನು ಚೆಕ್ ಮಾಡಿ ಶಕ್ತಿಶಾಲಿ ಸಂಕಲ್ಪವನ್ನು ರಚನೆ ಮಾಡಿ ಕಾರ್ಯ ಮಾಡುತ್ತೇವೆ ಆಗ ಒಂದೊಂದು ಕಾರ್ಯವೂ ಕೂಡ ಸಮರ್ಥ ಆಗುತ್ತದೆ ಎಲ್ಲಿ ಸಮರ್ಥತೆ ಇದೆಯೋ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಸಂಪಾದನೆ ಇದೆ ಸಮರ್ಥರಾಗಿ ಪ್ರತಿ ಹೆಜ್ಜೆ ಅಂದರೆ ಒಂದೊಂದು ಸಂಕಲ್ಪ ಒಂದೊಂದು ಮಾತು ಒಂದೊಂದು ಕರ್ಮದಲ್ಲಿ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ನಾವು ಸ್ವಯಂ ಅನ್ನು ಶಕ್ತಿ ಸ್ವರೂಪ ಆತ್ಮ ಎಂದು ತಿಳಿದುಕೊಂಡು ಸ್ವಯಂನಲ್ಲಿ ಬಹಳಷ್ಟು ಶಕ್ತಿ ಇದೆ ಎಂದು ಅನುಭವ ಮಾಡುತ್ತಾ ನಾವು ಒಂದೊಂದು ಹೆಜ್ಜೆಯನ್ನು ಇಡುವಾಗ ಒಂದೊಂದು ಸಂಕಲ್ಪವನ್ನು ಮಾಡುವಾಗ ಒಂದೊಂದು ಮಾತನಾಡುವಾಗ ಕರ್ಮ ಮಾಡುವಾಗ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಇದೇ ಜ್ಞಾನಿ ಆತ್ಮರ ಲಕ್ಷಣ ಆಗಿದೆ ನಾವು ಜ್ಞಾನಿಗಳು ಎಂದು ಹೇಳಿಸಿಕೊಂಡ ನಂತರ ನಮ್ಮ ಒಂದು ಸಂಕಲ್ಪವು ಕೂಡ ವ್ಯರ್ಥ ಸಂಕಲ್ಪ ಆಗಬಾರದು ನಮ್ಮ ಒಂದು ಮಾತು ವ್ಯರ್ಥ ಮಾತಾಗಿರಬಾರದು ಅದಕ್ಕೋಸ್ಕರ ಒಂದೊಂದು ಮಾತನ್ನು ಮೊದಲು ಚೆನ್ನಾಗಿ ಚೆಕ್ ಮಾಡಬೇಕು ನಂತರ ಕಾರ್ಯದಲ್ಲಿ ಬರಬೇಕು ಮೊದಲು ಸಂಕಲ್ಪವನ್ನು ಚೆಕ್ ಮಾಡಿಕೊಂಡು ಕರ್ಮ ಮಾಡಬೇಕಾಗಿದೆ ಇಂದಿನ ಶ್ಲೋಗನ್ ಆಗಿದೆ ತಂದೆ ಮತ್ತು ಸರ್ವರ ಆಶೀರ್ವಾದಗಳ ವಿಮಾನದಲ್ಲಿ ಹಾರುವಂತವರೇ ಹಾರುವಂತಹ ಯೋಗಿಗಳಾಗಿದ್ದಾರೆ ನಾವೀಗ ಸದಾ ಹಾರುವಂತಹ ಯೋಗಿಗಳಾಗಬೇಕು ನಡೆಯುವಂತಹ ಯೋಗಿಗಳು ಓಡುವಂತಹ ಯೋಗಿಗಳು ಅಲ್ಲ ನಮ್ಮ ಯೋಗ ಈಗ ನಡೆಯುವ ಸ್ಪೀಡ್ನಲ್ಲೂ ಇರಬಾರದು ಓಡುವ ಸ್ಪೀಡ್ನಲ್ಲೂ ಇರಬಾರದು ಹಾರುವಷ್ಟು ಸ್ಪೀಡ್ನಲ್ಲಿ ಇರಬೇಕು ಆ ರೀತಿ ಹಾರುವಂತಹ ಯೋಗಿಗಳಾಗಿ ಸೆಕೆಂಡ್ನಲ್ಲಿ ಸೂಕ್ಷ್ಮವತನಕ್ಕೆ ಸೆಕೆಂಡ್ನಲ್ಲಿ ಪರಮಧಾಮಕ್ಕೆ ಹಾರಬೇಕು ಅಂದರೆ ತಂದೆಯಿಂದಲೂ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸರ್ವರಿಂದಲೂ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸರ್ವರ ಆಶೀರ್ವಾದ ಮತ್ತು ತಂದೆಯ ಆಶೀರ್ವಾದದ ವಿಮಾನದ ಮೂಲಕ ಹಾರುವ ಯೋಗಿ ಆಗಬೇಕಾಗಿದೆ ಈ ರೀತಿ ಸರ್ವರ ಆಶೀರ್ವಾದದ ವಿಮಾನದಲ್ಲಿ ಕುಳಿತಾಗ ಪರಮಾತ್ಮ ತಂದೆಯ ಆಶೀರ್ವಾದ ಅನ್ನುವ ವಿಮಾನದಲ್ಲಿ ನಾವು ಕುಳಿತಾಗ ಸೆಕೆಂಡ್ ಸೆಕೆಂಡಿಗೂ ನಾವು ಆತ್ಮರು ಮೇಲೆ ಹಾರುತ್ತಿರುತ್ತೇವೆ ಯಾವಾಗ ನಾವು ಮೇಲೆ ಹಾರುವಂತಹ ಯೋಗಿಗಳಾಗುತ್ತೇವೋ ಆಗ ಈ ಜಗತ್ತಿನ ಬಂಧನದಿಂದ ಸ್ವಯಂ ಮುಕ್ತ ಬಿಡುತ್ತೇವೆ ಅದಕ್ಕೋಸ್ಕರ ಸದಾ ಕಾಲಕ್ಕೂ ಹಾರುವಂತಹ ಯೋಗಿಗಳಾಗಿ ಇರಬೇಕು ಒಳ್ಳೆಯದು ಓಂ ಶಾಂತಿ